ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್ಲಿ. ಹೇಳಿ ಸರ್, ಯಾವುದು ನಿಮ್ಮದು ಗಾಡಿ? ಅಶೋಕ್ ಲೇಲ್ಯಾಂಡ್ ದೋಸ್ತ್ ಪ್ಲಸ್ ಆರ್ ಎಲ್ ಇ. ಆರ್ಡಿನರಿ ಸ್ಟೇರಿಂಗಾ? ಹಾಂ, ಸಾದಾ ಸ್ಟೇರಿಂಗ್ ಸರ್. ಯಾವ ಮಾಡಲ ಸರ್ ಇದು ಗಾಡಿ? 2021 ಸರ್. 21. ಓನರ್ ಎಷ್ಟಾಗಿರೋ ಗಾಡಿ ಮೇಲೆ? ಫಸ್ಟ್ ನೇ ಓನರ್ ಸರ್. ಓಕೆ. ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಇದು? ಟೈರು ಹಿಂದೆ ರಿಮೂವರ್ ಸರ್. ಓಕೆ. ಮುಂದಿನ ಎರಡು ಕೆಚಿಂಗ್. ಓಕೆ. ಸ್ಟೆಪ್ನಿ? ಸ್ಟೆಪ್ನಿ ಐತೆ ಸರ್. ಓಕೆ. ಇನ್ಶೂರೆನ್ಸ್ ಎಷ್ಟು ತಿಂಗಳು ಐತೆ ಸರ್? ಇನ್ಶೂರೆನ್ಸ್ ಮೂರು ದಿನ ಆಯ್ತು ಸರ್. ಕಟ್ಟಿ ಮೂರಿಂದ ನಾಲ್ಕು ದಿನ. ಮೂರು ದಿನ ನಾಲ್ಕು ದಿನ ಆಗಿರುತ್ತೆ. ಎಫ್ಸಿ? ಎಫ್ಸಿ ಡಿ ಓ ಐತೆ ಸರ್. ಎಫ್ಸಿ ಅವರೇ ಮಾಡಿಸ್ಕೋಬೇಕು. ತಗೊಂಡು BS6 ಅಲ್ಲ ಇದು ಗಾಡಿ? ಹಾಂ, BS6 ಸರ್. ಓಕೆ. ಡೀಸೆಲ್ ಗಾಡಿ? ಹಾಂ, ಡೀಸೆಲ್ ಗಾಡಿ. ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು ಗಾಡಿ? ಮೈಲೇಜ್ ನನ್ನ ಕಡೆ ಒಳಗೆ 14-15 ಬರ್ತೈತೆ ಸರ್. ಈ ಗಾಡಿಗೆ ದೋಸ್ತ್ ಪ್ಲಸ್ ಗೆ ಏನ್ ಸರ್ ಟನ್ನೇಜ್ ಎಷ್ಟು ಹಾಕ್ಬೋದು ಸರ್? ನೀವು ಎಷ್ಟು ಹಾಕ್ತೀರಾ ಮಿನಿಮಮ್? ಲಾಂಗ್ ಕೊಂಡ್ರೆ ಒಂದು ನಾರ್ಮಲ್ 2-3, ಇಲ್ಲೇ ಲೋಕಲ್ ಆದ್ರೆ ಒಂದು 4-5 ಹಾಕ್ಕೋಬೋದು ಸರ್. ಓಕೆ ಸರ್. ಓಕೆ. ಯಾವ ಜಿಲ್ಲೆ ಬರುತ್ತೆ ಇದು? ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆ. ಹಾವೇರಿ ಟೌನ್ ಅಲ್ಲಿ ಇರೋದು ಗಾಡಿ ಇದು? ಅಲ್ಲ ಸರ್, ಅಲ್ಲಿಂದ ಒಂದು 7 ಕಿಲೋಮೀಟರ್ ಗೌರಾಪುರ ಅಂತ. ಓಕೆ. ಹಾವೇರಿಯಿಂದ 7 ಕಿಲೋಮೀಟರ್ ಗೌರಾಪುರ? ಹಾಂ ಸರ್. ಓಕೆ ಸರ್. ಗಾಡಿ ಮೇಲೆ ಏನಾದ್ರು ಲೋನ್ ಐತಾ? ಇನ್ ಫುಲ್ ಕ್ಯಾಶ್ ಗಾಡಿ ನೀವು ತಗೊಂಡ್ರದು? ಗಾಡಿ ಮೇಲೆ ಲೋನ್ ಐತೆ ಸರ್. ನಾ ಕ್ಯಾಶ್ ಕೊಟ್ಟು ಲೋನ್ ಸೆಟ್ಲ್ಮೆಂಟ್ ಮಾಡಿ ಅವ್ರ ಸೆಟ್ಲ್ಮೆಂಟ್ ಮಾಡ್ಕೊಡ್ತೀವಿ ಸರ್. ಲೋನ್ ಕಂಟಿನ್ಯೂ ಕೊಡಲ್ವಾ? ಇಲ್ಲ ಸರ್, ಇಲ್ಲ ಇಲ್ಲ. ಮತ್ತೆ ಈಗ ಕ್ಯಾಶ್ ಅಂದ್ರೆ ಈಗ ತಗೊಳ್ಳಾರ ಮತ್ತೆ ಕ್ಯಾಶ್ ಕೊಟ್ಟು ತಗೊಳಲ್ಲರಿ, ಹೆಂಗ್ ಮಾಡ್ತೀರಿ ಈಗ? ಕ್ಯಾಶ್ ಕೊಟ್ಟು ತಗೊಂಡ್ರೆ ತಗೊಳ್ ಸರ್. ಇಲ್ಲ ಅಂದ್ರೆ ಇಲ್ಲ. ನೀವೇನು ಲೋನ್ ಕಂಟಿನ್ಯೂ ಹಂಗ ಕೊಡಲ್ಲ? ಇಲ್ಲ ಸರ್, ಇಲ್ಲ ಇಲ್ಲ. ಓಕೆ. ಕ್ಯಾಶ್ ಆದ್ರೆ ಎಷ್ಟು ಹೇಳ್ತೀರ ಗಾಡಿ? ಸರ್, 6 ಲಕ್ಷ ಸರ್. 6 ಲಕ್ಷ. ನೋಡಿ ಸರ್, ನೀವು ಒಂದು ಮೈಂಡ್ ಅಲ್ಲಿ ನಾವು ಸೇಲ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಕರೆಕ್ಟ್ ಪ್ರೈಸ್ ಹೇಳಿದ್ರೆ ಸೇಲ್ ಆಗುತ್ತೆ. ಕಿಲೋಮೀಟರ್ ಎಷ್ಟು ಹೊಡೈತೆ ಅಂದ್ರೆ ಟೋಟಲ್? 92,000 ಚಿಲ್ಲರೆ ನೋಡಿ ಸರ್. 92,000. ಓಕೆ ಸರ್. ನೋಡಿ ಮತ್ತೆ ಸೇಲ್ ಮಾಡ್ಬೇಕಂತ ಅದು 2021 ಆರ್ಡಿನರಿ ಸ್ಟೇರಿಂಗು. ಹೆಂಗ್ ಮಾಡ್ತೀರಾ? ಸೇಲ್ ಮಾಡಬೇಕಂತ ಹಾಕಿರೋದು ಸರ್. ಗೊತ್ತಾಯ್ತು. ಮತ್ತೆ ರೀಸನಬಲ್ ಆಗಿ ಹೇಳ್ಬೇಕು ಸರ್. 2021 ಅದು ಆರ್ಡಿನರಿ ಸ್ಟೇರಿಂಗು. ಈಗ ನೀವು ಫಸ್ಟ್ ಓನರ್? ಓಕೆನಾ. ಈಗ ತಗೊಳ್ಳಾರು ಎರಡನೇ ಓನರ್ ಆಗ್ತಾರೆ. ಹೌದಾ? ನೋಡಿ ಒಂದ್ ರೀಸನಬಲ್ ಆಗಿ ಹೇಳಿ ಮತ್ತೆ ಕರೆಕ್ಟ್ ಆಗಿ ಸೇಲ್ ಆಗುತ್ತೆ, ಆಗಲ್ಲ ಅಂತಲ್ಲ. ಅಲ್ಲ, ನಿಮ್ ಕಡೆಯಿಂದ ಬಂದ್ರೆ ಏನಾದ್ರೂ ಕಮ್ಮಿ ಮಾಡ್ಕೊಡು ಸರ್. ನಮ್ ಕಡೆಯಿಂದಲ್ಲ ಸರ್, ಯಾಕಂದ್ರೆ ನೀವು ನಮ್ಗೆ ಯೂಟ್ಯೂಬ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಯೂಟ್ಯೂಬ್ ಇವತ್ ಇರ್ಲಿ, ಇವತ್ತೇ ದಾಬಕ್ಕೆ ಅಂದ್ವಲ್ಲ, ಏನ್ ಚಿಂತಿಲ್ಲ ನಮಗೇನು. ನೀವು ಒಳ್ಳೆ ಪ್ರೈಸ್ ಹೇಳಿ, ಬೇಕಾದ್ರೆ ಸೇಲ್ ಆಗುತ್ತೆ. ಏನ್ ಹೇಳ್ತೀರಾ ಸರ್? 80 ಕೋಟಿ ಸರ್ ಕ್ಯಾಶ್, ಫುಲ್ ಆ್ಯಂಡ್ ಕ್ಯಾಶ್. ಅದ ಒಂದ್ ತಿಂಗಳೊಳಗೆ ಸೆಟ್ಲ್ಮೆಂಟ್ ಮಾಡಿಸಿ ನಾವ್ ಅವ್ರ ಹೆಸರು ಸಿಕ್ಕಿ ಕೊಡ್ತೇವೆ ಸರ್. 5-5.80 ಸರ್ ಫೈನಲ್ ಸರ್. ನಾನೊಂದ್ ಪ್ರೈಸ್ ಹೇಳ್ಬಿಡ್ಲಾ? ಹೇಳ್ತೀನಿ. ಯಾಕಂದ್ರೆ ಈಗ 2 ವರ್ಷ ಹೊಡೆದಿರಾ, 2021 ಇನ್ನು 1 ತಿಂಗಳು ಆಯ್ತು ಅಂದ್ರೆ 22, 23, 24 3 ವರ್ಷ ಗಾಡಿ ನಿಮ್ದು? 3 ವರ್ಷ ಗಾಡಿ ಸರ್. ಮತ್ತೆ ಇನ್ನು 1 ತಿಂಗಳು ಆಯ್ತು ಅಂದ್ರೆ 3 ವರ್ಷ ಗಾಡಿ ಆಗುತ್ತೆ. ಆರಾಮಾಗಿ ಕೊಡ್ಬೋದು. 530,000 ಯಾರಾದ್ರೂ ತಗೊಳ್ಳಿ. ಕೊಡ್ತೀರಾ? ಯಾರಾದ್ರೂ ತಗೋ ಸರ್, ಫುಲ್ ಕ್ಯಾಶ್ ಗೆ ಕೊಡ್ತೀವಿ. ಅದ್ರ ಏನಿಲ್ಲ, ಆದ್ರೆ ಬ್ಯಾಡ ಸರ್, ಬಹಳ ಕಡಿಮೆ ಆಕತಿ. ಫೈನಲ್ 5-5 ಮಾಡ್ತಾರ. ಅಲ್ಲಲ್ಲ, ಯಾಕಂದ್ರೆ ಈಗ ಇನ್ಶೂರೆನ್ಸ್ ಬೇರೆ, ಈಗ ಹಾಕಿದ್ರೆ ಹಾಕಿಲ್ಲ ಅಂತಲ್ಲ. FC ಒಂದ ಡಿವೈಸ್ ಸರ್, ಅವ್ರ ಏನ್ FC ಏನ್ ಬಹಳ ಏನ್ ಬರಲ್ಲ, ಬಹಳ ಬರಲ್ಲ. 2.5-3 ಸಾವಿರ ಒಳಗ್ ಬರುತ್ತೆ ಮಾಡಿಸ್ಕೊಂತಾರ ಬೇಕಾದ್ರೆ. ನೀವು ಆರಾಮಾಗಿ ಕೊಡ್ಬೋದು ಸರ್, 530,000 ಫುಲ್ ಕ್ಯಾಶು. ಯಾಕಂದ್ರೆ ಈ ತಲೆನೋವು ಇರಲ್ಲ. ಈಗ ಲೋನ್ ಕಂಟಿನ್ಯೂ ಕೊಡೋದು, ಅವ್ರ ಕಂತ್ ಕಟ್ಟಿಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗೋದು, ಮತ್ ನೀನ್ ಹಿಡ್ಕ ಗಾಡಿ ನಿಂಗ್ ಕಟ್ಟಲಿಲ್ಲ, ಅವೆಲ್ಲ ಮಾತುಗಳು ಬರ್ತವೆ. ನೀವ್ ಹಿಂಗ್ ಮಾಡಿ 530,000 ಕೊಡ್ತಾರ ಫುಲ್ ಕ್ಯಾಶು. ಕೊಡಕ್ಕೆ ಒಪ್ಪಿಗೆ ಆಯ್ತಾ ನಿಮ್ಗೆ? 540 ಮಾಡ್ಕೇರಿ ಸರ್ ಫುಲ್ ಕ್ಯಾಶ್. ಹಂಗಲ್ಲ ಸರ್, ನಿಮ್ಮಂತರ ನನಗೆ ಕ್ವಶನ್ ಕೇಳ್ಬಾರ್ದಂತ ನಾನು ಈ ಪ್ರೈಸ್ ಹೇಳಿದ್ದು. ಯಾಕಂದ್ರೆ ಸೇಲ್ ಆಗ್ಬೇಕು. ಸುಮ್ಮನೆ ಉದ್ದು ಕೇಳಿದ್ರೆ ಇಂಥವು ಬೇಜಾನ್ ಗಾಡಿ ಇದೆ. ಹೌದಾ? ಅದ ಸರ್, ಅದ ಅಲ್ಲ ಸರ್, ಮಾಡಲ್ಲ ಐತೆ ಸರ್. ಇನ್ನು 3 ವರ್ಷ ಅಲ್ಲ ಐತೆ ಸರ್. ಈಗ ನೋಡಿ, ಈಗ 1 ತಿಂಗಳು ಈಗ ನೀವು ದುಡ್ಕೊಂಡಿರಪ್ಪ ಅಂತ ಹೇಳ್ತಾರೆ. ಹೌದಾ?
ಮತ್ತೆ ಮೂರ್ ವರ್ಷಕ್ಕೆ ಕ್ಲಿಯರ್ ಆಗಿರುತ್ತೆ ಅಲ್ಲೇ ಗಾಡಿದ ಅಂತ ಅನ್ಕೊಂತಾರೆ, ಥಿಂಕ್ ಮಾಡ್ತಾರ. ಹೌದಾ? ಇವೆಲ್ಲ ನೀವು ಬುದ್ಧಿವಂತರ ಅವ್ರು ಬುದ್ಧಿವಂತರ ರೀ. ಹೌದಾ? ಏನು ಹೇಳಕ್ ಬರಲ್ಲ ಇದ್ರಲ್ಲಿ. ಐದ್ ಲಕ್ಷದ 30,000 ಕೊಡ್ತೀರಾ ಫುಲ್ ಕ್ಯಾಶ್ ಗೆ? ಬ್ಯಾಡ ಸರ್, ಇನ್ನೊಂದ್ 5,000 ಜಾಸ್ತಿ ಮಾಡ್ಸರ. 35 ಕೊಡ್ರಿ ಎಫ್ ಸಿ ಅವ್ರ ಕಡೆಗೆ ಸರ್. ಇನ್ನೊಂದ್ ಆಪ್ಷನ್ ಸರ್ ಅಂದ್ರೆ ಈಗ 4 ಲಕ್ಷ ಕೊಟ್ಟು ಫುಲ್ ಕ್ಯಾಶ್. ಓಕೆ ಓಕೆ, ಅದೆಲ್ಲ ಬಿಡಿ. ಒಟ್ಟು ಇನ್ನ 5,000 ರೂಪಾಯಿ ಕೊಡ್ಬೇಕು. 5 ಲಕ್ಷದ 35,000 ಫೈನಲ್ ನಿಮ್ ರೇಟ್ ಸರ್. ಆದ್ರೆ ಏನಂತ ಸರ್, ಈಗ ಅದ ಈಗ ಲೋನ್ ಸೆಟಲ್ಮೆಂಟ್ ಹಾಕ ಒಂದ್ ತಿಂಗಳ ಟೈಮ್ ಇರ್ತದೆ ಸರ್. ಗೊತ್ತಾಯ್ತು. ಒಟ್ಟು ಅವ್ರು ತಂದು ಈಗ ಏನಾದ್ರು ಈಗ ಅಮೌಂಟ್ ಕಟ್ಟಿದ್ರೆ ಅವರು ಎಷ್ಟು ಅಮೌಂಟ್ ಒಂದು 3 ಲಕ್ಷ ಕೊಡ್ತಾರ ಅನ್ಕೊಳ್ಳಿ, 3 ಅಥವಾ 2. ಒಟ್ಟು 3 ರಿಂದ 3 ಮ್ಯಾಗ ಕೊಡ್ಬೇಕು ಸರ್. ಒಂದ್ 2 ಕೊಡ್ತಾರ ಅನ್ಕೊಳ್ಳಿ, ಗಾಡಿ ಯಾರು ತಗೊಳ್ತಾರ ಅವ್ರು? 2 ಅಲ್ ಸರ್, ಒಂದ್ 3 ರಿಂದ 3 ವರೆಗೆ 4 ಕೊಟ್ರೆ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಓಕೆನಾ? 4 ಕೊಟ್ರೆ ನಾವು ಸೆಟಲ್ಮೆಂಟ್ ಮಾಡಲ್ಲ. 4 ಕೊಡಕ್ ಆಗಲ್ಲ ರೀ. ಏನ್ ಗೊತ್ತಾ, ಈಗ ಒಂದ್ ಐಡಿಯಾ ಹೇಳ್ತೀನಿ ನೋಡು. 4-3 ಲಕ್ಷ ಮಂಗಿದ್ರೆ ಹೊಸ ಗಾಡಿಗೆ ಹೋಗ್ಬಿಡ್ತಾರೆ. 1 ಲಕ್ಷ ಕೊಟ್ಟರೆ ಹೊಸ ಗಾಡಿ ಕೊಡ್ತಾರೆ. ಮಿನಿಮಮ್ ನೀವು ಒಂದ್ 2 ಲಕ್ಷ ಇಸ್ಕೊಳ್ಳಿ ಗಾಡಿಗೆ ಕೊಡಿ, ಆ ಒಂದ್ ಅಗ್ರಿಮೆಂಟ್ ಹಾಕ್ಬಿಟ್ಟು. ಸರಿನಾ? 1 ಲಕ್ಷ ಕೊಟ್ರು ಕೊಡ್ಬೋದು, ಯಾಕಂದ್ರೆ ಡಾಕ್ಯುಮೆಂಟ್ ಎಲ್ಲ ನಿಮ್ ಕಡೆ ಇರ್ತವೆ. ಹಂಗಲ್ ಸರ್, ಈಗ ನಾವು ಲೋನ್ ಕ್ಲಿಯರ್ ಮಾಡ್ಸಕ್ ಕೈಲಿ ಅಮೌಂಟ್ ಅದೇ ತರ್ತಾರೆ. ಅವ್ರು ಏನ್ ಗೊತ್ತಾ, ಗಾಡಿ ತಗೊಳ್ಳೋರು ಗಾಡಿ ತಗೊಂಡೋಗಿ ಗಾಡಿ ಮೇಲೆ ಲೋನ್ ಹಾಕ್ಸ್ಕೊಂಡ್ಬಿಟ್ಟು ಅಮೌಂಟ್ ತಂದು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ನಿಮ್ಮ ಅಕೌಂಟಿಗೆ ಆಗ್ಲಿ, ಅದು ಸೆಟಲ್ಮೆಂಟ್ ಇದೈತಲ್ಲಪ್ಪ ಫೈನಾನ್ಸ್. ಯಾವ ಫೈನಾನ್ಸ್ ಅದು? IDFC ಸರ್. ಅದಕ್ಕೆ ಆ ಅಕೌಂಟಿಗೆ ಡೈರೆಕ್ಟ್ ಆಗಿ ಕಳಿಸ್ಬಿಡ್ತಾರ ಅವ್ರು. ಅವ್ರು ಇನ್ನೊಂದ್ ಕಡೆ ಫೈನಾನ್ಸ್ ಹಾಕ್ಸಿ ಅಂತ ಅದನ್ ಕ್ಲಿಯರ್ ಮಾಡ್ಕೊಂತಾರೆ. ಅವಾಗ ಅವರು NOC ಬರ್ತತೆ. NOC ಲೆಟರ್ ಬರ್ತದೆ. NOC ಬಂದಾಗ ನೀವು CC ಎತ್ ಕೊಡೋ ಜಬ್ಬದ್ರೆ ನಿಮ್ದು CC ಅಂದ್ರೆ ಈಗ RTO ಹೋದಾಗ ಅವ್ರು ಆಧಾರ್ ಕಾರ್ಡ್ ಕೊಡ್ತಾರೆ. ಸರಿನಾ? ಹಂಗ್ ಮಾಡ್ಬೇಕ್ ನೀವು, ಯಾಕಂದ್ರೆ ನೀವು ಅಮೌಂಟ್ ಅಂದ್ರೆ ಅವ್ರು ಹೊಸ ಗಾಡಿನೇ ತಗೊಂತಾರೆ. ಹೌದಾ? ಡಾಕ್ಯುಮೆಂಟ್ ಕೊಡೋದ್ ಬೇಡ, ಡಾಕ್ಯುಮೆಂಟ್ ನೀವ್ ಇಟ್ಕೊಳ್ಳಿ. 1 ಲಕ್ಷ ಕೊಡ್ತಾರೆ ಗಾಡಿ ಮೇಲೆ ಲೋನ್ ಹಾಕ್ಸ್ಕೊಂಡು, ಅದೆಷ್ಟು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 6 ಲಕ್ಷಕ್ಕೆ ಲೋನ್ ಆಗ್ತದೆ ಅನ್ಕೊಳ್ಳಿ ಗಾಡಿ. 5 ಲಕ್ಷ ಹಾಕಿ ಅಂತಾರೆ ಕೈ ಕಡೆ, ಇನ್ನ 1-30 ಕೊಟ್ಬಿಡ್ತಾರೆ ನಿಮಗೆ. ಲೋನ್ ಹಾಕಕ್ ಅವ್ರ ಹೆಸರು ಇರಲ್ಲ ಸರ್ ಗಾಡಿ ನಮ್ಮ ಹೆಸರು. ಅವ್ರ ಹೆಸರು ಇರಲ್ಲ ಈಗ 2934 ಅಮ್ಮಗೆ ಅದ್ನ ಅಗ್ರಿಮೆಂಟ್ ಮಾಡಿಸ್ಬೇಕಾತಾರ. ಹಿಂಗೈತಿ ಹಿಂಗ್ ಸೆಟಲ್ಮೆಂಟ್ ಫೈನಾನ್ಸರ್ ಮಾಡಿ ಕೊಡ್ತಾರ. ಅದು ಸೆಕೆಂಡ್ ಲೋನ್ ತಗಸ್ತಾರೆ ಗಾಡಿ ಮೇಲೆ ತಗಸಿ ಅಲ್ಲಿಗೆ ಡೈರೆಕ್ಟ್ ಆಗಿ ಆ ಅಕೌಂಟಿಗೆ ಕಳಿಸ್ತಾರೆ. ನಿಮ್ದು ಯಾವ್ದು ಅದು ಫೈನಾನ್ಸ್ ಅಂದ್ರಲ್ಲ ಆ ಅಕೌಂಟಿಗೆ ಕಳಿಸ್ತಾರೆ. ಕಳಿಸಿ ಮೇಲೆ ಅದು ಕ್ಲಿಯರ್ ಆಗುತ್ತೆ. ಸರಿನಾ? ಸರ್, ಒಟ್ಟು ನಿಮಗೆ 5,35,000 ನೀವು ಫುಲ್ ಕ್ಯಾಶ್ ಗಾದ್ರೆ ಕೊಡ್ತೀರಾ? ಫುಲ್ ಕ್ಯಾಶ್ ಆದ್ರೆ ಕೊಡ್ತೇವೆ ಸರ್. ಒಪ್ಪಿಗೆ ಐತಾ ಕೊಡಕ್ಕೆ? 35,000 ಸರ್, FC ಅವ್ರ ಮಾಡ್ಸಬೇಕು ಸರ್. ಓಕೆ, 5 ಲಕ್ಷದ 35,000 ಒಪ್ಪಿಗೆ ಐತೆ ನಿಮ್ಗೆ? ಒಪ್ಪಿಗೆ. ಓಕೆ, ನಿಮ್ ಹೆಸರು? ಅರುಣ್ ಅಂತ ಸರ್. ಅರುಣ, ಓಕೆ. ಇನ್ನೊಂದ್ಸತಿ ಹಾವೇರಿ ಜಿಲ್ಲೆ ಎಂತದ ಅದು ಊರು? ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗೌರಾಪುರ ಸರ್. ಓಕೆ, ಇದೇ ನಂಬರ್ ನಿಮ್ದು? ಇದೇ ನಂಬರ್ ಸರ್.